ಗಡಿ ಜಿಲ್ಲೆ ಚಾಮರಾಜನಗರದ ಹನೂರು ತಾಲೂಕಿನ ಕಾಡುಗಳ ದಂತಚೂರ ವೀರಪ್ಪನ ಹುಟ್ಟೂರಾದ ಗೋಪಿನಾಥಂನಲ್ಲಿ ಅರಣ್ಯಾಧಿಕಾರಿ ಪಿ ಶ್ರೀನಿವಾಸ್ ಅವರ ಪುತ್ಥಳಿ ಅನಾವರಣಗೊಂಡಿದೆ. ಗೋಪಿನಾಥಂ ಗ್ರಾಮದ ಜನರು ವೀರಪ್ಪನ ವಂಚನೆಗೆ ಬಲಿಯಾದ ಅರಣ್ಯಾಧಿಕಾರಿ ಪಿ ಶ್ರೀನಿವಾಸ್ ಅವರ ಪುತ್ಥಳಿಯನ್ನು ನಿರ್ಮಿಸಿ ಅಭಿಮಾನವನ್ನು ಮೆರೆದಿದ್ದಾರೆ. ಅವರು ಕಟ್ಟಿಸಿದ ದೇಗುಲ ಪುತ್ಥಳಿ ಅನಾವರಣಗೊಂಡಿರುವಂತಹ ಮಾರಿಯಮ್ಮ ದೇವಾಲಯವು ಪಿ ಶ್ರೀನಿವಾಸ್ ಅವರೇ ಕಟ್ಟಿಸಿದ ದೇಗುಲವಾಗಿದ್ದು, ಅವರು ಹತರಾದ ಬಳಿಕ ದೇವಾಲಯದಲ್ಲಿ ಶ್ರೀನಿವಾಸ್ ಅವರಿಗೆ ಮೊದಲ ಪೂಜೆಯನ್ನು ಸಲ್ಲಿಸಿಕೊಂಡು ಬರಲಾಗ್ತಾ ಇದೆ. ಈ ಹಿಂದೆ ಚಾಮರಾಜನಗರ ಸಿಸಿಎಫ್ ಆಗಿದ್ದ ಮನೋಜ್ ಕುಮಾರ್ ಗೋಪಿನಾಥಂಗೆ ಭೇಟಿ ನೀಡಿದಂತಹ ಸಂದರ್ಭ ಗ್ರಾಮದ ಅಭಿವೃದ್ಧಿ ಮತ್ತು ದೇವಾಲಯ ಅಭಿವೃದ್ಧಿಗೆ ಅಂತ 2 ಲಕ್ಷ ರೂಪಾಯಿ ನೀಡಲು ಬಂದಿದ್ದಾರೆ. ಆಗ ಗ್ರಾಮಸ್ಥರು ನಮಗೆ ಹಣ ಬೇಡ, ಡಿಎಫ್ಒಪಿ ಶ್ರೀನಿವಾಸ್ ಅವರ ಪುತ್ಥಳಿಯನ್ನು ಮಾಡಿಸಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಇನ್ನು ಗ್ರಾಮಸ್ಥರ ಒತ್ತಾಸೆಯಂತೆ ಗೋಪಿನಾಥಂನ ಮಾರಿಯಮ್ಮ ದೇವಾಲಯ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲು ಪಿ ಶ್ರೀನಿವಾಸ್ ಅವರ 2 ಅಡಿಯ ಕಂಚಿನ ಪುತ್ಥಳಿಯನ್ನು ಮಾಡಿಸಿಕೊಟ್ಟಿದ್ದಾರೆ. ದೇಗುಲ ಮುಂಭಾಗದಲ್ಲಿ ಮಂಟಪ ನಿರ್ಮಿಸಿ ಪುತ್ಥಳಿ ಪ್ರತಿಷ್ಠಾಪಿಸಿ ಲೋಕಾರ್ಪಣೆಯನ್ನು ಮಾಡಲಾಗಿದೆ. ಪಿಸಿಸಿಎಫ್ ವಿಜಯ್ ಕುಮಾರ್, ಗೋಗಿ, ಹಿರಿಯ ಅರಣ್ಯಾಧಿಕಾರಿಗಳಾದ ಮನೋಜ್ ಕುಮಾರ್, ಉಪೇಂದ್ರ ಕುಮಾರ್ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಶ್ರೀನಿವಾಸ್ ಅವರನ್ನ ಮಾದರಿಯಾಗಿಟ್ಟುಕೊಂಡು ಕಟ್ಟಿರುವಂತಹ ಯುವ ಪಡೆ ಗ್ರೀನ್ ವಾರಿಯರ್ಸ್ ತಂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದು ಇನ್ನು ಬಂದ್ರೆ ನಮ್ಗೆ ಒಂಥರ ಸ್ಪೂರ್ತಿ ಸಿಗುತ್ತೆ. ಸರ್ಕಾರಿ ಸೇವೆ ನಾವು ಮಾಡ್ತಾ ಇರೋದು ನಿಜವಾಗ್ಲೂ ಏನೋ ಒಂಥರ ಧನ್ಯ ಭಾವನೆ ಬರ್ತದೆ. ನಾವು ಒಂದು ಅರಣ್ಯನ ಸಂರಕ್ಷಣೆ ಮಾಡೋದ್ರಲ್ಲಿ ಶ್ರೀನಿವಾಸ ಒಂದು ಮಾರ್ಗದರ್ಶನ ನಮಗೆ ಒಂಥರ ಸ್ಫೂರ್ತಿಯ ಒಂದು ಚಿಲುಮೆ ತರ ಕಾಣ್ತಾರೆ, ಒಂದು ಏನಂತ ಎನರ್ಜಿ ತರ ಕರೀತಾರೆ, ಒಂದು ಶಕ್ತಿ ತರ ಕಾಣ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ 2 ವರ್ಷ ಸೇವೆ ಮಾಡಿದ್ದೆ, ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಪುಣ್ಯ ಭಾಗ್ಯ ಅಂತ ನಾನು ಅನ್ಕೊಂಡೆ. ಎರ್ಕೆಮ್ಗೆ ಯಾವಾಗ ಹೋಗ್ತೀನಿ ಅವಾಗೆಲ್ಲ ನನಗೆ ಒಂಥರ ಏನಂತಾರೆ ಇಮೋಷನಲ್ ಫೀಲಿಂಗ್ ಅಂತ ನಾನು ಕರಿತೀವಿ, ಒಂದು ಭಾವನಾತ್ಮಕವಾದ ಒಂದು ಸಂಬಂಧನ ಇನ್ಸ್ಟೆಂಟ್ ಆಗಿ ಹೋಗ್ತಾನೆ ಒಂಥರ ಒಂದು ಭಾವನೆ ನಮ್ಮೆಲ್ಲರೂ ಸಂರಕ್ಷಣೆ ಮಾಡಿ ಇನ್ನಷ್ಟು ಒಳ್ಳೆ ಅದೊಂದು ಬರೇ ಸ್ಮಾರಕ ಆಗಬಾರ್ದು. ಪುಣ್ಯಕ್ಷೇತ್ರ ಎಲ್ಲ ಅರಣ್ಯ ಇಲಾಖೆಯಲ್ಲಿ ತರಬೇತಿ ಪಡ್ತಕ್ಕಂಥ ಅರಣ್ಯ ರಕ್ಷಕರು ಇರ್ಬೋದು, ಕೈಗಳಿರ್ಬೋದು, ಅರಣ್ಯ ಸಂಬಂಧ ಯಾರೇ ಇದ್ರು ಅವರೆಲ್ಲರೂ ಬರಬೇಕು ಅಲ್ಲಿಗೆ, ಆ ಪುಣ್ಯಕ್ಷೇತ್ರಕ್ಕೆ ಬರಬೇಕು. ಅವರ ಒಂದು ಶ್ರೀನಿವಾಸ ಅವರ ತ್ಯಾಗ ಬಲಿದಾನ ನೋಡಬೇಕು, ನೋಡಿ ಸ್ಫೂರ್ತಿ ಒಂದು ಇಲಾಖೆಗೆ ಸಂಬಂಧಿತ ಅವರು ಸಮರ್ಪಣೆ ಮಾಡಬೇಕು ಅನ್ನೋ ಭಾವನೆ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ಆದಷ್ಟು ಹೆಚ್ಚಿಗೆ ಒತ್ತು ಕೊಟ್ಟು ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ನಾನು ಜಾತ್ರೆಗೆ ಬಂದಾಗ ಮಾಲಿಕಮ್ಮವರು ಮತ್ತು ನಮ್ಮ ಮನೆಯವರೆಲ್ಲ ಹಿರಿಯರು ಕಲ್ಯಾಣ ಮಂಟಪ ಮಾಡಿದ್ದೀವಿ, ಅದಕ್ಕೆ ಉದ್ಘಾಟನೆ ಕರೆಸಿದಾಗ ನಮಗೆ ಕೇಳಿದರು ಏನು ನಾವೇನು ಮಾಡ್ಬೋದು ಅಂತ. ನಾವು ಕೇಳಿದಾಗ ಈ ಥರ ನಾವು ವಾರ ತಗೊಂಡು ನಿಮ್ಗೆ ಹೇಳ್ತೀವಿ, ಒಂದು ವಾರದ ನಂತರ ನಮಗೆ ಈ ಥರ ಸಾಹೇಬರ ಪುತ್ಥಳಿ ಒಂದು ನಾವು ಮಾಡಿಸ್ಕೊಡೋದು ಭಾಳ ವರ್ಷಗಳಿಂದ ಆಸೆ ಇದೆ, ಅದಾಗಲಿಲ್ಲ ಅದನ್ನು ನೆರವೇರಿಸ್ಕೊಂಡು. ಅದೇ ಸಮಯಕ್ಕೆ ನನಗೆ ಎಲ್ಲ ಒಂಥರ ದೇವರ ದೇವತೆಯ ಮಹಿಮೆ ಮಾರಿಯಮ್ಮನ ಮಹಿಮೆ ಎಲ್ಲ ಕಾಲ ಕೂಡಿ ಬರ್ತದೆ. ಸೊ ಆ ರೀತಿಯಲ್ಲಿ ನನಗೆ ಶಿಲ್ಪಿಗಳು ಸಿಕ್ಕರು, ಹರಿಪ್ರಸಾದ್ ಅಂತ ನನ್ನ ಮನೆಯಲ್ಲಿ ಬುದ್ಧದ ಸ್ಟ್ಯಾಚ್ಯೂ ಮಾಡ್ತಾಯಿದ್ರು, ಅವರು ರಾಷ್ಟ್ರದ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಪಡೆದಂಥ ಒಂದು ಆರ್ಟಿಸ್ಟ್. ನಾನು ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಶ್ರೀನಿವಾಸ ಅವ್ರ ಬಗ್ಗೆ ಹೇಳಿದ್ರೆ ಅವರು ಸರ್ ಇಂಥ ಒಂದು ಪುಣ್ಯ ಕೆಲಸ ನಮಗೆ ಕೊಡ್ತಾ ಇದ್ದೀರಿ, ನಾವು ಇದನ್ನು ಮಾಡೇ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಅವರು ಒಬ್ಬ ಆರ್ಟಿಸ್ಟ್ಗೆ ಫೋಟೋ ಎಲ್ಲ ಬೇಕು, ಮುಖಾಂತರ ಬೇಕು ಫೋಟೋ ಅಂದರೆ ಅವ್ರಿಗೆ ಎಲ್ಲ ಕಡೆದ ಫೋಟೋ ಬೇಕು, ಒಂದೇ ಫೋಟೋ ಕೊಟ್ಟರೆ ಆಗೋದಿಲ್ಲ, ಇದು ಭಾಳ ಕಷ್ಟ ಮಾಡೋದು. ಆದರೂ ಕಷ್ಟಪಟ್ಟು ಕೂಡಿಸ್ಕೊಂಡು ಅದನ್ನು ಆದಷ್ಟು ಎಷ್ಟು ಮಟ್ಟಿಗೆ ಶ್ರೀನಿವಾಸ ಅವ್ರನ್ನ ಹೋಗ್ಲಿಕ್ಕೆ ಆಗುತ್ತೆ ಅಷ್ಟು 15 ಮೋಡ್ ಮಾಡಿರೋದು ಮಾಡೋದಕ್ಕೆ ಕೆಲಸದು ಮಾಡೋದಕ್ಕೆ ಕೆಲಸದು ಮತ್ತೆ ಮತ್ತೆ ಕೊನೆಗೆ ಈಗ ಆದಷ್ಟು ನಮಗೆ ತೃಪ್ತಿ ಬರೋ ರೀತಿಯಲ್ಲಿ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೂ ಕೂಡ ನಾನು ಈ ಒಂದು ವೇದಿಕೆ ಮುಖಾಂತರ ಮುಖ್ಯವಾಗಿ ನನಗೆ ಅವಕಾಶ ಕಲಿಸ್ಕೊಟ್ಟು ನಿಮ್ಮ ಊರ ಹಿರಿಯರೆಲ್ಲರಿಗೂ ಈ ಒಂದು ಸೇವೆ ಮಾಡಲಿಕ್ಕೆ ಸಹಾಯ ಸೇವೆ ಮಾಡಿದ್ದಾರೆ.